ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಮತ್ತೊಂದು ಹೊಸ ಸ್ಕಾಲರ್ಶಿಪ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಫ್ರೆಂಡ್ಸ್, ಈ ಒಂದು ಸ್ಕಾಲರ್ಶಿಪ್ಗೆ ಯಾವ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂದ್ರೆ, ಒಂದನೇ ತರಗತಿಯಿಂದ ಹಿಡಿದು ಎಂಟನೇ ತರಗತಿಯವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 24,000 ರೂಪಾಯಿ ಉಚಿತವಾದಂತಹ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು 9ನೇ ಕ್ಲಾಸ್ಲಿಂದ 12ನೇ ತರಗತಿವರೆಗೆ ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಇನ್ನು ಡಿಗ್ರಿ ಮಾಡ್ತಿರುವಂತಹ ವಿದ್ಯಾರ್ಥಿಗಳು, ಎನಿ ಡಿಗ್ರಿ ಆಗಿರ್ಬೋದು, BA, BCOM, BSc, ಎನಿ ಡಿಗ್ರಿ ಆಗಿರ್ಬೋದು, ಅಂತ ವಿದ್ಯಾರ್ಥಿಗಳಿಗೆ 60,000ವರೆಗೆ ಉಚಿತ ಸ್ಕಾಲರ್ಶಿಪ್ ಸಿಗುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿದ್ಯಾರ್ಥಿಗಳು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಗೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು, ಮತ್ತೆ ವಿದ್ಯಾರ್ಥಿಗಳು ಯಾವ್ಯಾವ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕು, ಮತ್ತೆ ವಿದ್ಯಾರ್ಥಿಗಳ ಹತ್ರ ಯಾವ್ಯಾವ ಡಾಕ್ಯುಮೆಂಟ್ಗಳು ಇರಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ, ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಬಡ್ಡಿ ಫಾರ್ ಸ್ಟಡಿ ಒಂದು ವೆಬ್ಸೈಟನ್ನು ನಾವು ಓಪನ್ ಮಾಡ್ಕೊಳ್ಬೇಕು ಅಂದರೆ, ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕೆಳಗಡೆ ಬಂದರೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನ ನಾವು ನೋಡ್ಬೋದು. ಅಂದರೆ ಇಲ್ಲಿ ನಿಮಗೆ ಯಾವ್ಯಾವ ತರಗತಿಗೆ ಎಷ್ಟೆಷ್ಟು ಸ್ಕಾಲರ್ಶಿಪ್ ಕೊಡಲಾಗುತ್ತೆ, ಮತ್ತು ಏನೇನು ಎಲಿಜಿಬಿಲಿಟಿ ಹೊಂದಿರಬೇಕು, ಮತ್ತು ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾವು ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನೋಡ್ತಿರ್ಬೋದು ಎಲಿಜಿಬಿಲಿಟಿ ಅಂತ ಕೊಡಲಾಗಿದೆ. ಅಂದರೆ ಇಲ್ಲಿ 1ನೇ ತರಗತಿಯಿಂದ ಹಿಡಿದು 8ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 24,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ, ಮತ್ತು 9ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಕಾಲೇಜು ಸ್ಟೂಡೆಂಟ್ಸ್ ಅಂದರೆ ಡಿಗ್ರಿ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ, ಇಲ್ಲಿ ನೋಡ್ತಿರ್ಬೋದು ಪ್ರೊಫೆಷ್ನಲ್ UG ಕೋರ್ಸ್ಗಳನ್ನು ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ 60,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಅದ್ರ ಜೊತೆಗೆ ಜನರಲ್ UG ಕೋರ್ಸ್ ಮಾಡುವಂಥ ವಿದ್ಯಾರ್ಥಿಗಳಿಗೆ 36,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಅಂದರೆ ಇಲ್ಲಿ ನೀವು ಇದರ ಮೊದಲು ಎಲಿಜಿಬಿಲಿಟಿಯನ್ನು ತಿಳ್ಕೊಳ್ಬೇಕು, ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ನಿಮಗೆ ಯಾವ ತರಗತಿಯನ್ನು ನೀವು ಓದ್ತಾ ಇದ್ರೆ ಅಂತ ನೋಡ್ಕೊಂಡು ಆ ಕಾಲಮ್ನಲ್ಲಿ ಇರುವಂಥ ವ್ಯೂ ಡೀಟೇಲ್ಸ್ ಅಂತ ನಾವು ಕ್ಲಿಕ್ ಮಾಡಿದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಬೋದು. ಈಗ ನಾನು ಸಿಂಪಲ್ಲಾಗಿ ನಾನು ನಿಮಗೆ ಇಲ್ಲಿ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳ ಬಗ್ಗೆ ಡೀಟೇಲ್ನ ತಿಳಿಸ್ಕೊಡ್ತೀನಿ. ನೀವು ಬೇಕಾದರೆ ಡಿಗ್ರಿ ಓದುವಂಥವರಾಗಿದ್ದರೆ ಇಲ್ಲಿ ಡಿಗ್ರಿ ಓದುವಂಥವ್ರ ಡೀಟೇಲ್ಸ್ನ ತಿಳ್ಕೊಬೋದು, ಅಪ್ಲೈ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಮೊದಲನೇ ಕಾಲಮ್ನಲ್ಲಿ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಕಾಲಮನ್ನು ಕೊಡಲಾಗಿದೆ. ಇದ್ರ ಬಗ್ಗೆ ಡೀಟೇಲ್ ಆದಂಥ ಮಾಹಿತಿಯನ್ನು ತಿಳ್ಕೊಬೇಕಾದ್ರೆ ವ್ಯೂ ಡೀಟೇಲ್ಸ್ ಅಂತ ಇದೆಯೇ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ತಿಳ್ಕೊಬೋದು. ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನೋಡ್ತಿರ್ಬೋದು 31 ಜನವರಿ, ಅಂದರೆ ಜನವರಿ 31 ಲಾಸ್ಟ್ ಡೇಟ್ ಆಗಿರುತ್ತೆ. ಅಷ್ಟರೊಳಗಡೆಗಾಗಿ ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಅಂದರೆ ಇದ್ರ ಬಗ್ಗೆ ಡೀಟೇಲ್ಸ್ನ ನಾವು ತಿಳ್ಕೊಳ್ಳೋಣ. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಮೊದಲಿಗೆ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ಈ ಸ್ಕಾಲರ್ಶಿಪ್ಪನ್ನು ಪಡಿಬೇಕಾದ್ರೆ ಏನೇನು ಎಲಿಜಿಬಿಲಿಟಿ ಹೊಂದಿರಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಭಾಳಷ್ಟು ಮುಖ್ಯವಾದಂಥದ್ದು ಏನಪ್ಪ ಎಲಿಜಿಬಿಲಿಟಿ ಅಂತಂದರೆ, ಯಾರು COVID-19 ತಂದೆ ತಾಯಿಗಳನ್ನು ಕಳ್ಕೊಂಡಿರ್ತಾರೆ ಅಂಥವರ ಮಕ್ಕಳು ಈ ಸ್ಕಾಲರ್ಶಿಪ್ಪನ್ನು ಪಡೆಯೋದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿರ್ತಾರೆ, ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಅದ್ರ ಜೊತೆಗೆ ಇಂಡಿಯಾದಲ್ಲಿ ವಾಸ ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಳಗಡೆ ಕೊಡಲಾಗಿದೆ. ಇಲ್ಲಿ ಸ್ವಲ್ಪ ನಾವು ಕೆಳಗಡೆ ಬಂದರೆ ಡಾಕ್ಯುಮೆಂಟ್ಗಳು ಯಾವ ಬೇಕಂತ ಇಲ್ಲಿ ಡಾಕ್ಯುಮೆಂಟ್ಸ್ ಅಂತ ಕೊಡಲಾಗಿದೆ. ಮೊದಲನೇದಾಗಿ ಪ್ರೀವಿಯಸ್ ಕ್ಲಾಸ್ನಲ್ಲಿ ನೀವು ಪಾಸಾದಂಥ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಅಂದರೆ ಕಳೆದ ವರ್ಷ ಏನು ಎಕ್ಸಾಮ್ ಬರೆದಿರ್ತಾರೆ ಅದ್ರ ಒಂದು ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತು ನಿಮಗೆ ಗೌರ್ಮೆಂಟ್ ಇಶ್ಯೂ ಮಾಡಿರುವಂಥ ಒಂದು ಐಡೆಂಟಿ ಪ್ರೂಫ್, ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡೆಂಟಿ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, ಇವುಗಳು ಒಂದು ಒಂದು ಡಾಕ್ಯುಮೆಂಟ್ ಬೇಕು. ಅದ್ರ ಜೊತೆಗೆ ಅಡ್ಮಿಷನ್ ಪ್ರೂಫ್, ಅಂದರೆ ನೀವು ಏನು ಅಡ್ಮಿಷನ್ ಮಾಡಿಸಿರ್ತೀರ ನೆಕ್ಸ್ಟ್ ಇಯರ್ಗೆ, ಅದು ಒಂದು ಫೀ ರಿಸಿಪ್ಟ್ ಆಗಿರ್ಬೋದು, ಅಡ್ಮಿಷನ್ ಲೆಟರ್ ಆಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ ಕೊಟ್ಟಿರುವಂಥ ಐಡೆಂಟಿ ಕಾರ್ಡ್ ಆಗಿರ್ಬೋದು, ಬೋನೋಫೈಡ್ ಸರ್ಟಿಫಿಕೇಟ್ ಆಗಿರ್ಬೋದು, ಈ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ಮ ತಂದೆ ತಾಯಿಗಳು ಈ ಒಂದು COVID-19 ಡೆತ್ ಆಗಿದ್ದರೆ ಆ ಒಂದು ಡೆತ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ನಿಮಗೆ ಏನು COVID-19 ಡೆತ್ ಆಗಿದ್ದಾರೆ ನಿಮ್ಮ ತಂದೆ ತಾಯಿ ಅನ್ನೋದಕ್ಕೆ ಒಂದು ಹಾಸ್ಪಿಟಲ್ದು ಒಂದು ಏನು ಡಿಸ್ಚಾರ್ಜ್ ಆಗಿರುವಂಥ ಸಮ್ಮರಿ ಏನಿರುತ್ತೆ, ಅಥವಾ ಆಸ್ಪತ್ರೆ ಬಿಲ್ಗಳು ಏನಿರ್ತವೆ, ಅವಕ್ಕೆ ಸರ್ಟಿಫಿಕೇಟ್ ಏನಿರುತ್ತೆ ಅದು ಬೇಕಾಗುತ್ತೆ. ಇನ್ನು ಅದ್ರ ಜೊತೆಗೆ ಏನು ಈ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೂಡ ಬೇಕು, ಅಂದರೆ ನಿಮಗೆ ಅಪ್ಲಿಕೆಂಟ್ದು ಅಂದರೆ ವಿದ್ಯಾರ್ಥಿದು ಅಥವಾ ತಂದೆ ತಾಯಿದು ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ಕಮ್ ಪ್ರೂಫು, ಅದೇನು ಮ್ಯಾಂಡ್ರೇಟ್ರಿ ಏನಿಲ್ಲ, ಇನ್ಕಮ್ ಪ್ರೂಫ್ ಕೂಡ ಕೇಳಿದ್ದಾರೆ, ಒಂದು ವಿದ್ಯಾರ್ಥಿಯ ಫೋಟೋ ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ಗಳು ಇದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು.
ನಂತರ ನಿಮಗೆ ಡಿಗ್ರಿ ಓದುವಂಥವ್ರಾಗಿದ್ದರೆ ಅದ್ರ ಕೆಳಗಡೆ ಕಾಲಮ್ನ ಕೊಡಲಾಗಿದೆ, ವ್ಯೂ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ಸೇಮು ನಿಮಗೆ ಎಲಿಜಿಬಿಲಿಟಿ ಸೇಮ್ ಇರುತ್ತೆ, ಡಾಕ್ಯುಮೆಂಟ್ ಸೇಮ್ ಇರುತ್ತೆ, ಸ್ಕಾಲರ್ಶಿಪ್ ಮಾತ್ರ ಡಿಗ್ರಿಯವರಿಗೆ ಬೇರೆ. ಅದನ್ನು ನೀವು ನೋಡ್ಕೊಳ್ಬೇಕು. ಅಂದರೆ ನೀವು ಡಿಗ್ರಿ ಓದ್ತಾ ಇದ್ದರೆ ಈ ಎರಡನೇ ಕಾಲಮ್ನಲ್ಲಿರುವಂಥ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕು. ಈಗ ನಾನು ಮೊದಲನೇ ಕಾಲಮ್ನಲ್ಲಿ ಇರುವಂಥ 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಜಸ್ಟ್ ನಾವು ಇದ್ರ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು, ಮೊದಲಿಗೆ buddyforstudy.com ರಿಜಿಸ್ಟರ್ನ ಮಾಡಿಕೊಳ್ಬೇಕು. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲಂದರೆ ಇಲ್ಲಿ ರಿಜಿಸ್ಟರ್ ಅಂತ ಕಂಡುಬರುತ್ತೆ, ಜಸ್ಟ್ ನಾವು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಬೇಕು. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ಗೂಗಲ್ ಅಕೌಂಟ್ ಇತ್ತಪ್ಪ ಅಂತಂದರೆ ಗೂಗಲ್ ಅಕೌಂಟ್ಲಿಂದ ಡೈರೆಕ್ಟ್ ರಿಜಿಸ್ಟರ್ ಆಗ್ಬೋದು, ಇಲ್ಲ ವಿದ್ಯಾರ್ಥಿಯ ಡೀಟೇಲ್ಸ್ನ ಹಾಕಿ ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕು. ಅಂದರೆ ವಿದ್ಯಾರ್ಥಿಯ ಹೆಸರು, ವಿದ್ಯಾರ್ಥಿಯ ಒಂದು ಮೊಬೈಲ್ ನಂಬರು, ಇಮೇಲ್ ಐ ಡಿ, ಪಾಸ್ವರ್ಡು, ಇವೇನಿರುತ್ತೆ ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ನಂತರ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ. ಫ್ರೆಂಡ್ಸ್, ನಂತರ ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಆದಮೇಲೆ ಮತ್ತೆ ಅದೇ ಕಾಲಮ್ನಲ್ಲಿ ಬಂದು ನೀವು ಅಪ್ಲೈ ನೋ ಅಂತಿದೆಯಲ್ಲ, ಜಸ್ಟ್ ಅಲ್ಲಿ ನಾವು ಕ್ಲಿಕ್ ಮಾಡಬೇಕು. ಇಲ್ಲಿ ಅವಾಗ ನೀವು ಏನು ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತೀರ ಮೊಬೈಲ್ ನಂಬರ್ಲಿಂದ ಅಥವಾ ಗೂಗಲ್ ಅಕೌಂಟ್ಲಿಂದ ಅಥವಾ ಇಮೇಲ್ ಐಡಿಲಿಂದ ಅಲ್ಲಿ ಕ್ಲಿಕ್ ಮಾಡಿ ನೀವು ಲಾಗಿನನ್ನು ಮಾಡಿಕೊಳ್ಬೇಕು. ಫ್ರೆಂಡ್ಸ್, ಲಾಗಿನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಬರುತ್ತೆ, ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇಲ್ಲಿ. ಫ್ರೆಂಡ್ಸು, ಮೊದಲೇ ಕಾಲಮ್ನಲ್ಲಿ ನಿಮಗೆ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಅಂತ ಕೇಳುತ್ತೆ. ಅಂದರೆ ರಿಜಿಸ್ಟ್ರೇಷನ್ ಮಾಡಿಕೊಂಡಿರ್ತಾರಲ್ಲ ಅಲ್ಲಿಂದ ಆಟೋಮೆಟಿಕಾಗಿ ಎಲ್ಲ ಡೀಟೇಲ್ಸು ಫ್ಲೆಚ್ ಆಗಿರುತ್ತೆ, ಇಲ್ಲೇನು ತುಂಬುವಂಥ ಅವಶ್ಯಕತೆ ನೀವು ಇರೋದಿಲ್ಲ. ಅಂದರೆ ಇದರಲ್ಲಿ ಅಡ್ರೆಸ್ ಕೂಡ ಆಟೋಮೆಟಿಕಾಗಿ ಬಂದಿರುತ್ತೆ, ನಿಮ್ಮ ಸಂಪೂರ್ಣವಾದಂಥ ಡೀಟೇಲ್ಸ್ ಇರುತ್ತೆ, ನೀವೇನು ಮಾಡಬೇಕು ಜಸ್ಟ್ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಕೇಳುತ್ತೆ. ಅಂದರೆ ಇಲ್ಲಿ ಎಜುಕೇಷನ್ ಡೀಟೇಲ್ಸ್ನಲ್ಲಿ ನಾವು ಕ್ಲಿಕ್ ಮಾಡಿದರೆ ನಿಮಗೆ ಯಾವ ತರಗತಿಯಲ್ಲಿ ನೀವು ಓದ್ತಾ ಇದ್ದೀರಾ ಅನ್ನೋದನ್ನ ನೀವು ಸಂಪೂರ್ಣದಂಥ ಡೀಟೇಲ್ಸ್ನ ಹಾಕಬೇಕು. ಅಂದರೆ ಇಲ್ಲಿ ವಿದ್ಯಾರ್ಥಿದು ಯಾವುದೇ ಡೀಟೇಲ್ಸ್ ಇಲ್ಲ, ನಾನು ಸಿಂಪಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಂತರ ಫ್ಯಾಮಿಲಿ ಮೆಂಬರ್ಸ್ದು ನಾವು ಕ್ಲಿಕ್ ಮಾಡಬೇಕು. ಮೂರನೇ ಕಾಲಮು ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಅರ್ನಿಂಗ್ ಮಾಡುವ ನಿಮ್ಮ ಕುಟುಂಬದಲ್ಲಿ ಯಾರು ಅರ್ನಿಂಗ್ ಮಾಡ್ತಿರ್ತಾರೆ ಅವರ ಹೆಸರನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಅವ್ರ ಡೀಟೇಲ್ಸ್ನ ಹಾಕಬೇಕು ನೀವು. ಅಂದರೆ ಅವರು ಹೆಸರು, ಅವರ ಒಂದು ಇನ್ಕಮ್ ಎಷ್ಟಿದೆ, ಅವರು ಏನು ಎಜುಕೇಷನ್ ಮಾಡಿದ್ದಾರೆ, ಅವರ ಒಂದು ಕೆಲಸ ಏನು ಅನ್ನೋದನ್ನು ಹಾಕಿ ಸೇವ್ ಅಂತ ನೀವು ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಡಾಕ್ಯುಮೆಂಟ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ. ನಾನು ಹೇಳಿರುವಂಥ ಡಾಕ್ಯುಮೆಂಟ್ಗಳನ್ನ ನೀವು ಮೊದಲಿಗೆ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರಬೇಕು, ನಂತರ ಒಂದೊಂದಾಗಿ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿ ಲಾಸ್ಟ್ ಕೊನೆಯದಾಗಿ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಂತಿದೆ. ಅಂದರೆ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮತ್ತು ಈ ಸ್ಕಾಲರ್ಶಿಪ್ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಕೆಲವೊಂದು ಜನರಲ್ ಕ್ವೆಶನ್ಗಳನ್ನು ಕೇಳಲಾಗುತ್ತೆ. ಇವುಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನೀವೇನು ಮಾಡಬೇಕು, ಐ ಹ್ಯಾವ್ ರೀಡ್ ಅಂತ ಬಾಕ್ಸ್ ಇದೆಯಲ್ಲ, ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಬೇಕು. ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಏನೇನು ಫುಲ್ಫಿಲ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ನ ತೋರಿಸುತ್ತೆ. ಒಂದ್ಸಲ ಸರಿಯಾಗಿ ಇದೆಯಾ ಇಲ್ಲ ಅಂತ ನೀವು ನೋಡ್ಕೊಂಡು ಫೈನಲ್ ಆಗಿ ಸಬ್ಮಿಟ್ ಮಾಡಿದ್ರೆ ಇದರ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಜನರೇಟ್ ಆಗುತ್ತೆ, ಅದನ್ನು ಒಂದು ನೀವು ಪ್ರಿಂಟ್ಔಟ್ನ ತೆಗೆದುಕೊಳ್ಬೇಕು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಒಂದು ಬೆನಿಫಿಟನ್ನು ನೀವು ಪಡಿಬೋದು. ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಒಂದು ಟೋಲ್ ಫ್ರೀ ನಂಬರು ಮತ್ತು ಇಮೇಲ್ ಐಡಿಯನ್ನು ಕೊಡಲಾಗಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ, ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಕೂಡಲೇ ಶೇರ್ ಮಾಡಿ.